ಬೆಂಗಳೂರಿನ ಜನರೇ ರಸ್ತೆಗಿಳಿಯುವ ಮುನ್ನ ಎಚ್ಚರ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಭಾರಿ ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಒಂದು ವೇಳೆ ಆ ರೂಟ್ನಲ್ಲಿ ಹೋದ್ರೆ ನೀವು ಪಕ್ಕಾ ಲಾಕ್ ಎಚ್ಚರಿಸ್ತಾ ಇದೆ ಸುವರ್ಣ ನ್ಯೂಸ್ ಸಿಲಿಕಾನ್ ಸಿಟಿಯ ಜನ ಎಚ್ಚರಗೊಳ್ಳಬೇಕಾಗಿದೆ ಯಾಕಂದ್ರೆ ಇವತ್ತು ಭಾರಿ ಟ್ರಾಫಿಕ್ ಆಗುವ ಸಾಧ್ಯತೆ ಇದೆ ಒಂದು ವೇಳೆ ಆ ರೂಟ್ನಲ್ಲಿ ಹೋದ್ರೆ ನೀವು ಪಕ್ಕಾ ಲಾಕ್ ಯಾವ ಕಾರಣಕ್ಕಾಗಿ ಟ್ರಾಫಿಕ್ ಜಾಮ್ ಅಂತ ನೋಡ್ತಾ ಹೋದ್ರೆ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಡ್ತಾ ಇದೆ ಬೃಹತ್ ಪಾದಯಾತ್ರೆ ಕುರುಬ ಸಮುದಾಯದಿಂದ ಬೃಹತ್ ಪಾದಯಾತ್ರೆ ಎಸ್ಟಿ ಮೀಸಲಾತಿಗಾಗಿ ಕುರುಬ ಸಮಾಜದಿಂದ ಹೋರಾಟ ನಿರ್ಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ಪಾದಯಾತ್ರೆ ಸುಮಾರು 5 ರಿಂದ 10,000 ಮಂದಿ ಈ ಜಾಥಾದಲ್ಲಿ ಭಾಗಿ ನಗರದ ಮಾದಾವರದಿಂದ ಪಾದಯಾತ್ರೆ ಆರಂಭ ಆಗಲಿದ್ದು ಎಸ್ಟಿ ಮೀಸಲಾತಿಗಾಗಿ ಕುರುಬ ಸಮಾಜದ ಹೋರಾಟ ಇದು ಈ ಬೃಹತ್ ಪಾದಯಾತ್ರೆ ಸಿಲಿಕಾನ್ ಸಿಟಿಗೆ ಎಂಟ್ರಿ ಕೊಡ್ತಾ ಇದೆ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಪಾದಯಾತ್ರೆಯಲ್ಲಿ 5 ರಿಂದ 10,000 ಜನ ಜಾಥಾದಲ್ಲಿ ಭಾಗಿಯಾಗುವ ಸಂಭವ ಇದೆ ಹೀಗಾಗಿಯೇ ಎಚ್ಚರಿಕೆಯಿಂದ ಜನ ಮನೆಯಿಂದ ಹೊರಗೆ ಬಂದಾಗ ಯಾವ ರೂಟ್ನಲ್ಲಿ ಹೋಗಬೇಕು ಅಂತ ಪ್ಲಾನ್ ಮಾಡಬೇಕು ಯಾಕಂದ್ರೆ ಈ ಪಾದಯಾತ್ರೆ ಬೆಂಗಳೂರನ್ನ ಪ್ರವೇಶಿಸಲು ಭಾರಿ ಟ್ರಾಫಿಕ್ ಆಗೋದು ಪಕ್ಕ ಬೆಂಗಳೂರಿಗಿಂದು ಕುರುಬರ ಪಾದಯಾತ್ರೆ ಎಂಟ್ರಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರನ್ನ ಪ್ರವೇಶಿಸಿರುವಂತಹ ಈ ಪಾದಯಾತ್ರೆ ಸಿಲಿಕಾನ್ ಸಿಟಿಯ ಮಂದಿ ಟ್ರಾಫಿಕ್ ಜಾಮ್ ಅನ್ನು ಎದುರಿಸಬೇಕಾಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕಲಾತಂಡಗಳು ಕೂಡ ಸಾಥ್ ಕೊಟ್ಟಿವೆ ಈ ಪಾದಯಾತ್ರೆಗೆ ನಿರಂಜನಾನಂದಪುರಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇದು ಎಸ್ ಜಾಲಹಳ್ಳಿ ಕ್ರಾಸ್ ಆಗ್ತಾ ಇದೆ ಈಗ ಈ ಪಾದಯಾತ್ರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಚಂದ್ರ ಈಗ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್ ಕುರುಬ ಸಮುದಾಯದ ಬೃಹತ್ ಪಾದಯಾತ್ರೆ ಈಗ ಎತ್ತ ಸಾಕ್ತಾ ಇದೆ ಪ್ರತಿಮಾ ಈಗಾಗಲೇ ಕೂಡ ಕಳೆದ 20 ದಿನಗಳಿಂದ ಕುರುಬ ಸಮುದಾಯದ ನಡೆಸತಕ್ಕಂತ ಪಾದಯಾತ್ರೆ ಕಾಗಿನೆಲೆಯಿಂದ ಈಗಾಗಲೇ ಕೂಡ ಬೆಂಗಳೂರಿಗೆ ಬಂದು ತಲುಪಿರುವಂತದ್ದು ಸದ್ಯ ನಾವೀಗ ಜಾಲಹಳ್ಳಿ ಕ್ರಾಸ್ ನ ಸಿಗ್ನಲ್ ಬಳಿ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಕುರುಬ ಸಮುದಾಯದವರು ಬಂದು ಸೇರಿರುವಂತದ್ದು ಅಂದ್ರೆ ತಮ್ಮ ಹೋರಾಟ ಏನಿದೆ ಕುರುಬ ಸಮುದಾಯವನ್ನ ಎಸ್ಟಿ ಮೀಸಲಾತಿಗೆ ಒಳಪಡಿಸಬೇಕು ಆ ಮೀಸಲಾತಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಕೂಡ ಹೋರಾಟ ಮಾಡಿರುವಂತದ್ದು ಇವತ್ತು ಈಗಾಗಲೇ ಕೂಡ ಫ್ರೀಡಂ ಪಾರ್ಕ್ ತಲುಪುವ ನಿಟ್ಟಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕುರುಬ ಸಮುದಾಯ ಬಂದಿದ್ದಾರೆ ಸದ್ಯ ನಮ್ಮ ಜೊತೆಗೆ ಈಗ ಕಾಗಿನೆಲೆ ಮಹಾಸಂಸ್ಥಾನ ಮಟ್ಟದ ಸ್ವಾಮೀಜಿಗಳಿದ್ರೆ ಅವ್ರನ್ನ ಕೇಳೋಣ ಈ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅಂತ ಹೇಳಿ ಕುರುಗಳಿಗೆ ಕಳೆದ 20 ದಿನಗಳಿಂದ ಹೋರಾಟ ಮಾಡ್ತಾ ಇದ್ರ ತಮ್ಮ ಹೋರಾಟದ ರೂಪುರೇಷೆಗಳನ್ನ ತಮ್ಮ ಬೇಡಿಕೆಗಳೇನು ನಾವು ಕಳೆದ ಜನವರಿ 15ನೇ ತಾರೀಕಿನಿಂದ ಶ್ರೀ ಕ್ಷೇತ್ರ ಕಾಗಿನೆಲೆಯಿಂದ ಕುರುಬರ ಎಸ್ಟಿ ಹೋರಾಟದ ಐತಿಹಾಸಿಕ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿ ಇವತ್ತು 20ನೇ ದಿನಕ್ಕೆ ಕಾಲಿಡ್ತಾ ಇದೆ ದಾರದ್ದಕ್ಕೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಅಭೂತಪೂರ್ವವಾದಂಥ ಸ್ವಾಗತ ಸಿಕ್ಕಿದೆ ನಮ್ಮ ನಿರೀಕ್ಷೆಗೂ ಮೀರಿ ಜನಸಮುದಾಯ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಭಾಳ ಖುಷಿಯನ್ನು ತಂದಿದೆ ಏನು ಬೀದರಿಂದ ಚಾಮರಾಜನಗರದವರೆಗೂ ಕೂಡ ಪ್ರತಿಯೊಬ್ಬ ಕುರುಬನು ಕೂಡ ತಮ್ಮ ಅಕ್ಕಿಗೋಸ್ಕರ ತುಡುಕಲ್ಲಿ ಅವನು ಮುನ್ನುಗ್ಗಿ ಬರ್ತಾ ಇದ್ದಾನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಭಾಳ ಖುಷಿ ಪಡ್ತಾ ಇದೆ ಒಟ್ಟಾರೆ ಈ ಎಸ್ ಟಿ ಹೋರಾಟ ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ 60 ಲಕ್ಷ ಕುರುಬರನ್ನು ಎಸ್ ಟಿ ಮೀಸಲಾತಿಗೆ ಒಳಪಡಿಸಬೇಕು ಅನ್ನುವಂತಹ ಒಂದು ದೊಡ್ಡ ಆಗ್ರಹವನ್ನು ಮತ್ತು ಹಕ್ಕೊತ್ತಾಯವನ್ನು ಫೆಬ್ರವರಿ 7ನೇ ತಾರೀಕು ನಾವು ಮಾದನಾಯಕನಹಳ್ಳಿಯಲ್ಲಿ ನಾವು ಹಕ್ಕೊತ್ತಾಯನ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ಒಟ್ಟಾರೆ ನಮ್ಮ ಪ್ರೀತಿಗೆ ಕೇಂದ್ರ ಸರ್ಕಾರ ಆಗಲಿ ಮತ್ತು ರಾಜ್ಯ ಸರ್ಕಾರ ಆಗಲಿ ಈ ಮನವಿಯನ್ನು ಸ್ವೀಕಾರ ಮಾಡಿದರೆ ಸರಿ ಅವರು ಏನಾದರೂ ಸಕಾರಾತ್ಮಕವಾಗಿ ನಮಗೆ ಏನಾದರೂ ಉತ್ತರ ಕೊಡಲಿಲ್ಲ ಅಂತಂದರೆ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಮತ್ತು ದಿನದಿಂದ ದಿನಕ್ಕೆ ಈ ಹೋರಾಟ ತೀವ್ರಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಫೆಬ್ರವರಿ 7ನೇ ತಾರೀಕು ಮಾದನಾಯಕನಹಳ್ಳಿಯಲ್ಲಿ ಹೋರಾಟ ಅಂದ್ಕೊಂಡಿದ್ದೀರ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಅಂದ್ಕೊಂಡಿದ್ದೀರ ಇವತ್ತಿನ ಹೋರಾಟ ರೂಪುರೇಷೆಗಳು ಹೇಗಿರುತ್ತೆ ಏನಾದರೂ ಮನವಿ ಮಾಡುವಂಥದ್ದು ಮುಖ್ಯಮಂತ್ರಿಗಳಿಗೆ ಏನಾಗುತ್ತೆ ಇದು ನಮ್ಮದು 15-21 ದಿವಸದ ಪಾದಯಾತ್ರೆಯ ಮುಕ್ತಾಯವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ ಪಾದಯಾತ್ರೆಯ ಮೂಲ ಉದ್ದೇಶ ಮತ್ತು ಹಕ್ಕೊತ್ತಾಯ ಇರೋದ್ರಿಂದ ನಾವು ಫೆಬ್ರವರಿ 7ನೇ ತಾರೀಕಿಗೆ ಮಾದನಾಯಕನಹಳ್ಳಿಯಲ್ಲಿ ನಾವು ಅಲ್ಲಿ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಇದು ಪಾದಯಾತ್ರೆಯ ಮುಕ್ತಾಯ ಸಮಾರಂಭ ಇವತ್ತು
ಮಹಾಲಕ್ಷ್ಮಿ ಲೇಔಟ್ ಗೆ ಹೋಗುತ್ತೆ ಮಧ್ಯಾಹ್ನದ ಮೇಲೆ ಮಹಾಲಕ್ಷ್ಮಿ ಲೇಔಟ್ ನಿಂದ ರೈಲ್ವೆ ಸ್ಟೇಷನ್ ಅಲ್ಲಿ ಇರತಕ್ಕಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಮಾಲಾರ್ಪಣೆಯನ್ನು ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್